ಈ ಸುಡು ಬಿಸಿಲಲ್ಲಿ ತಂಪಾದ ವಸ್ತು ಎಷ್ಟು ನೆಮ್ಮದಿ ಕೊಡುತ್ತೋ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದೇ ರೀತಿ ಒಂದು ಚಿಲ್ಡ್ ಬಿಯರ್ ಗ್ಲಾಸ್ ಇದ್ರೆ ಅದ್ರ ಮಜಾನೇ ಬೇರೆ. ಬಿಯರ್ ಲವರ್ಸ್ಗೆ ನಮ್ಮ ಹತ್ರ ಒಂದು ಒಳ್ಳೆ ಸುದ್ದಿ ಇದೆ. ಸೈಂಟಿಫಿಕ್ ರಿಸರ್ಚ್ ಇಂದ ಇದು ತಿಳಿದಿದೆ, ನಾವು ನಿಯಮಿತವಾಗಿ ಬಿಯರ್ ಸೇವಿಸಿದರೆ ಅದರಿಂದ ತುಂಬ ಉಪಯೋಗ ದೊರೆಯುತ್ತದೆ. ಬನ್ನಿ ಇವತ್ತು ಬಿಯರ್ನ ಆ ಉಪಯೋಗಗಳು ಏನಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಬಿಯರಿಂದ ಕಿಡ್ನಿ ಸ್ಟೋನ್ ಕಡಿಮೆಯಾಗುತ್ತದೆ. ಹೌದು, ಕಿಡ್ನಿ ಸ್ಟೋನ್ ಸಮಸ್ಯೆ ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಆದರೆ ನಿಮಗೆ ಗೊತ್ತಿದೆಯಾ, ಬಿಯರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನಿಂದ ಮುಕ್ತಿ ಸಿಗುತ್ತೆ. ಫಿನ್ಲ್ಯಾಂಡ್ನ ಕೆಲವು ರಿಸರ್ಚರ್ಸ್ಗಳು 27,000 ಜನಗಳ ಮೇಲೆ ಪ್ರಯೋಗ ಮಾಡಿ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು 40% ಕಡಿಮೆ ಮಾಡುತ್ತೆ ಎಂದು ತಿಳಿಸಿದ್ದಾರೆ. ಬಿಯರ್ನಲ್ಲಿರುವ ನೀರು ಮತ್ತು ಆಲ್ಕೋಹಾಲ್ ಕಂಟೆಂಟ್ನಿಂದ ಯೂರಿನ್ ಅನ್ನು ತಿಳಿ ಮಾಡಿ ಯೂರಿನ್ ಫ್ಲೋ ಸರಾಗವಾಗಿ ಆಗೋ ಹಂಗೆ ಮಾಡುತ್ತೆ. ಇದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಎರಡನೇದಾಗಿ, ನಿಯಮಿತವಾದ ಬಿಯರ್ ಸೇವನೆಯಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಬಿಯರ್ನಲ್ಲಿರುವ ಸಿಲಿಕಾನ್ ಅಂಶ ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಯೂನಿವರ್ಸಿಟಿ ಆಫ್ ಮ್ಯಾಸಚೂಸೆಟ್ಸ್ನ ಮಾಹಿತಿಯ ಪ್ರಕಾರ ದಿನಕ್ಕೆ ಒಂದು ಗ್ಲಾಸ್ ಬಿಯರ್ ನಮ್ಮ ಮೂಳೆಗಳನ್ನು ಮಜಬೂತು ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಆದರೆ ಜಾಸ್ತಿ ಸೇವಿಸುವುದರಿಂದ ಉಲ್ಟಾ ಪರಿಣಾಮ ಬೀರುತ್ತದೆ. ಮೂರನೇದಾಗಿ, ಬಿಯರ್ ಹಾರ್ಟ್ ಅಟ್ಯಾಕಿಂದ ಬಚಾವ್ ಮಾಡುತ್ತೆ. ಈಗಿನ ಜನರೇಷನ್ನ ಈಟಿಂಗ್ ಹ್ಯಾಬಿಟ್ಸ್ಗಳು ಆರೋಗ್ಯಕರವಾಗಿರುವುದಿಲ್ಲ. ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ತುಂಬಾ ಕಾಮನ್ ಆಗಿದೆ. ಆದರೆ ಇನ್ನೊಂದು ವಿಷಯ ನೀವು ತಿಳ್ಕೊಳ್ಳೇಬೇಕು, ಬಿಯರ್ ಹಾರ್ಟ್ ಅಟ್ಯಾಕ್ನೂ ಕಡಿಮೆ ಮಾಡುತ್ತೆ. ಯೂನಿವರ್ಸಿಟಿ ಆಫ್ ಸ್ಕ್ರಾಂಟನ್ ಟೀಮ್ ಅವರು ಹೇಳಿರುವ ಹಾಗೆ ಕೊಲೆಸ್ಟ್ರಾಲ್ ಕಾರಣಗಳಿಂದ ನರಗಳಲ್ಲಿ ರಕ್ತ ಸಂಚಲನ ಕಡಿಮೆಯಾಗುತ್ತದೆ. ಇದರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತದೆ. ಆದರೆ ಬಿಯರ್ ಹಾರ್ಟ್ ಅಟ್ಯಾಕ್ ಅನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೇದಾಗಿ, ಬಿಯರ್ ಡಯಾಬಿಟೀಸ್ನು ಸಹ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. 2011 ಹಾರ್ವರ್ಡ್ನ ಶೋಧಕನೊಬ್ಬ ಪ್ರತಿದಿನ ಒಂದು ಗ್ಲಾಸ್ ಬಿಯರ್ ಕುಡಿತಿದ್ರಂತೆ. ಇದರಿಂದ 25%-ರಷ್ಟು ರಿಸಲ್ಟ್ ಸಿಕ್ಕಿತ್ತಂತೆ. ಬಿಯರ್ನಲ್ಲಿ ಅತಿ ಕಡಿಮೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತದೆ. ಇದು ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಐದನೇದಾಗಿ, ಬಿಯರ್ ಇನ್ಸೋಮ್ನಿಯಾ ಕಾಯಿಲೆಯನ್ನು ಕ್ಯೂರ್ ಮಾಡುತ್ತದೆ. ಈ ವರ್ತಮಾನ ಕಾಲದ ಜೀವನ ಶೈಲಿಯಿಂದ ಒತ್ತಡ ಉಂಟಾಗಿ ಇದರಿಂದ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಆದರೆ ಬಿಯರ್ ಕುಡಿಯುವುದರಿಂದ ನಮಗೆ ಸರಾಗವಾಗಿ ನಿದ್ರಿಸಲು ಇದು ಸಹಾಯ ಮಾಡುತ್ತದೆ. ಬಿಯರ್ನ ಕೆಲವು ಗುಣಗಳು ನಮ್ಮ ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಇದರಿಂದ ನೆಮ್ಮದಿಯಾಗಿ ನಿದ್ರೆ ಬರುತ್ತದೆ. ಆರನೇದಾಗಿ, ಬಿಯರ್ ಮಸ್ಕಿನ್ ಹಾಗೂ ಹೇರ್ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತದೆ. ಬಿಯರ್ನಲ್ಲಿ ಕಂಡುಬರುವ ಕೆಲ ವಿಟಮಿನ್ಗಳು ಮುಖದ ಮೇಲಿನ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಬಿಯರ್ನಲ್ಲಿರುವ ಮಾಲ್ಟ್ ಮತ್ತು ಹಾಪ್ಸ್ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಏಳನೇದಾಗಿ, ಬಿಯರ್ ನಿಮ್ಮ ವೆಯ್ಟ್ ಲೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆರಿಗಾನ್ ಸ್ಟೇಟ್ ಯೂನಿವರ್ಸಿಟಿಯ ಸ್ಟಡಿ ಪ್ರಕಾರ ಝ್ಯಾಂಥೋಹ್ಯೂಮಾಲ್ ಅನ್ನೋ ಕೆಮಿಕಲ್ ಬಿಯರ್ನಲ್ಲಿ ಇರುತ್ತದೆ. ಇದರಿಂದ ತೂಕ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತದೆ. ಎಂಟನೇದಾಗಿ, ಬಿಯರ್ ಕ್ಯಾನ್ಸರ್ ರಿಸ್ಕ್ನ ಕಡಿಮೆ ಮಾಡುತ್ತದೆ. ಬಿಯರ್ನ ಒಂದು ಆಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಬಿಯರ್ನಲ್ಲಿ ಪಾಲಿಫಿನಾಲ್ ಅಂಶವಿರುತ್ತದೆ. ಇದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಸೊ ಬಿಯರ್ ಪ್ರಿಯರಿಗೆ ಇದರಿಂದ ಒಳ್ಳೆ ಮಜಾ ಸಿಗುವುದು ಹೌದು, ಹಾಗೂ ಇದು ಕೆಲವು ಕಾಯಿಲೆಗಳಿಗೆ ರಾಮಬಾಣವೂ ಹೌದು. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಅತಿಯಾದರೆ ಅಮೃತವೂ ವಿಷವಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.